ಅಯ್ಯೋ, ನನ್ನ ಕೈ ಮುರಿದು ಹೋಗಿದೆ. ಸೊ ಮುಂದಿನ ವಾರ SSLC ಎಕ್ಸಾಮ್ ಇದೆ. ಎಂಥ ಸಂಕಟ ಇರಬೇಕ್ರಿ, ನಾನು ಹೇಗೆ ಎಕ್ಸಾಮ್ ಬರೆಯೋದು ಅಂತ ವಿದ್ಯಾರ್ಥಿ ಕಣ್ಣೀರಿಟ್ಟಿದ್ದಾರೆ. ನಾವು ಸ್ಪೀಡಾಗಿ ಹೋಗೋದು ಬೇಡ ಅಂತ ಹೇಳಿದ್ವಿ, ಕೇಳಲಿಲ್ಲ. 4-5 ಕಿಲೋಮೀಟ್ರಿಂದ ಕೂಗ್ತಾ ಇದ್ವಿ, ಆದರೂ ಕೂಡ ಕೇಳಲಿಲ್ಲ. ಆದರೂ ಡ್ರೈವರ್ ನಮ್ಮ ಮಾತು ಕೇಳಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಬಸ್ ಅಪಘಾತಕ್ಕೊಳಗಾಗಿ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿರುವಂಥದ್ದು, 8 ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜೊತೆಗೆ ಸಾಕಷ್ಟು ಜನ ಗಾಯಾಳುಗಳು ಕೂಡ ಆಗಿದ್ದಾರೆ. ಈಗ ಗಾಯಾಳವಾದಂಥ ಚಿರಂಜೀವಿ ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಯಾಕೆಂದರೆ ಒಂದು ರೀತಿಯಲ್ಲಿ ಚಿರಂಜೀವಿ ಅಂತ ಹೇಳಿದರೆ ಸಾವನ್ನು ಗೆದ್ದಂಥ ಯುವಕ, ಆತನೇ ಈಗ ಸ್ಪಾಟಿಗೆ ಬಂದಿದ್ದಾನೆ. ಆತನು ಕೂಡ ಬಸ್ನ ಟಾಪ್ ಮೇಲೆ ಕೂತಿದ್ದ. ಆತನಿಗೆ ಕೈ ಮುರಿದಿರುವಂಥದ್ದು, ಕೈ ಫ್ರ್ಯಾಕ್ಚರ್ ಆಗಿದೆ ಮತ್ತು ಮುಖಕ್ಕೆ ಒಂದಷ್ಟು ಗಾಯಗಳಾಗಿರುವಂಥ ಈಗ ನಮ್ಮ ಜೊತೆಯಲ್ಲಿ ಆತನೇ ಇದ್ದಾನೆ. ಕೇಳೋಣ, ಏನಾಯ್ತಮ್ಮ ಇವತ್ತು ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೆ, ಟಾಪಲ್ಲಿ ಕೂತಿದ್ದ ನೀನು ಕೂಡ? ಹಾಂ, ಟಾಪಲ್ಲಿ ಕೂತಿದ್ವಿ. ಅಂದರೆ ನಾವು ಎಕ್ಸಾಮ್ ಟೈಮ್ಗೆ ಹೋಗಬೇಕು, ಅದಕ್ಕೆ ಬೇರೆ ಬಸ್ ಟೈಮ್ ಆಗ್ತಾಯಿದ್ವಿ. ಹೋಗೋ ತಲಕ್ಕೆ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ, ಎಕ್ಸಾಮ್ ಇತ್ತು. ಬೇಗ ಅದೇ ಬಸ್ಗೆ ಬರಬೇಕಂತ ಕಂಡಕ್ಟರ್ ಪುಷ್ ಮಾಡಿದ್ರು, ಮೇಲೆ ಹತ್ತಿದ್ವಿ. ಹಂಗೆ ಅವ್ನು ಹೆವಿ ಸ್ಪೀಡಲ್ಲಿ ಬರ್ತಾಯಿದ್ದು. ಸ್ಪೀಡ್ ಅಂದರೆ ಹೆಚ್ಚು ಕಡಿಮೆ ಎಷ್ಟು ಸ್ಪೀಡಲ್ಲಿದೆ? ಯಾಕಂದರೆ ದಿನ ನೀವು ಓಡಾಡ್ತಿರ್ತೀರಿ, ಯಾಕಂದರೆ ಇದೇ ರೂಟಲ್ಲಿ ಓಡಾಡ್ತಾ ಇರೋದ್ರಿಂದ ಸ್ಪೀಡು ಸಿಕ್ಕಾಬಟ್ಟೆ ಸ್ಪೀಡಲ್ಲಿ ಸಿಕ್ಕಾಬಟ್ಟೆ 90-95-90 ಆ ಸ್ಪೀಡಲ್ಲಿದ್ದ. ಡ್ರಿಂಕ್ ಮಾಡಿದ್ರು ಅವರು ಅಂತ ಹೇಳ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ. ಇದು ಫಸ್ಟಿಂದಾನೆ ನಾವು ಫಸ್ಟಲ್ಲಿ ಬುಡ ರೈಡಲ್ಲಿ ಅವನು ಬ್ರೇಕ್ ಕಟ್ಗಳು ಎಗರಿಸ್ದ, ಕೂಗಿದ್ವಿ. ಅವಾಗೇ ಕೂತ್ ಮೆತ್ತಕ್ಕೋಗಂತ ಅವನು ಇಲ್ಲಿ ನಮ್ಮ ಗುಡಿ ಹತ್ರನೂ ಹೇಳಿದ್ವಿ. ಅವನು ಅದೇ ಸ್ಪೀಡಲ್ಲಿ ಬಂದು ಟರ್ನ್ ಮಾಡ್ದ, ಆ ಸ್ಕಿಡ್ ಆಗಿ ಅಲ್ಲೇ ಬಿದ್ದೋಯ್ತು. ಅಂದ್ರೆ ನೀವು ಪದೇ ಪದೇ ಹೇಳ್ತಾ ಇದ್ರಿ ಸ್ಪೀಡ್ ಹೋಗ್ತಾ ಇದೀಯಾ, ಸ್ಲೋ ಆಗಿ ಹೋಗು ಅಂತೇಳಿ ಕೂಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ. ನಾನು ಪ್ರತಿಯೊಬ್ರು ಹೇಳ್ತಾ ಇದ್ರು, ಮೇಲೆ ಇರೋ ಪ್ರತಿಯೊಬ್ರು ಹೇಳ್ತಾ ಇದ್ರು, ಅವನು ನನ್ನ ಮಗ ಹಂಗೆ ಬಂದ ಸರ್, ಅದು ಹಂಗೆ ಟರ್ನ್ ಆಗಿ ಬಿದ್ದೋಯ್ತು ಅದು ಸ್ಕಿಡ್ ಆಗಿ. ಏನು ಮೇಲೆ ಟಾಪ್ ಅಲ್ಲಿ ನಾವು ಮೇಲೆ ಇದ್ವಿ. ಎಷ್ಟು ಜನ ಇದ್ರಿ ಟೋಟಲು? ಟೋಟಲು 30-40 ಮೆಂಬರ್ಸ್ ಇದ್ವಿ ಟಾಪ್ ಅಲ್ಲಿ. ಮೇಲೇನೆ ಟಾಪ್ ಮೇಲೆ? ಹ್ಮ್, ಟಾಪಲ್ಲಿ 30-40 ಮೆಂಬರ್ಸ್ ಇದ್ವಿ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ. ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಈಗ ಮೇಲೆ ಇದ್ದಂತವರೇ ಸತ್ತಿರೋಂಥದ್ದು? ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಇನ್ಸಿಡೆಂಟ್? ಮೇಲೆ ಇರೋರೆಲ್ಲ ಕೆಳಗಿರೋರು ಸತ್ತಿರೋದು, ನಾವು ಮೇಲೆ ಇರೋರೆಲ್ಲ ಕೆಳಗೆ ಬಿದ್ದೀವಿ, ಆ ಮುಳ್ಳುಗಳೆಲ್ಲ ಗೀಚ್ಕೊಳೋದು ಅಷ್ಟೇ. ಓಕೆ ಓಕೆ, ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಯಾರು ಇದ್ರು ಅಂದ್ರೆ ಈಗ ಸಾವನ್ನಪ್ಪಿರೋರು ಒಂದಷ್ಟು ಜನ? ಅಂದ್ರೆ ಸಾವನ್ನ ಚೆನ್ನಾಗಿದ್ದಾರೆ, ಅಣ್ಣವ್ರು ಇದ್ದಾರೆ, ನಮ್ಮೂರವ್ರು ಎಲ್ಲರೂ ಚೆನ್ನಾಗಿದ್ದಾರೆ, ಅದೊಂದು ಅಷ್ಟೇ. ಅಂದ್ರೆ ಬಸ್ಸು ಇವತ್ತು ಬರ್ದೇ ಇರೋದಕ್ಕೆ ಅತಿ ಹೆಚ್ಚು ಸಂಖ್ಯೆ ಅದ್ರಲ್ಲಿ ಹತ್ತಿದ್ದು, ಬೇರೆ ಬಸ್ಗಳು ಅದಕ್ಕೆ. ಅದು ಅಂದ್ರೆ ನಿಮ್ ಬಸ್ ಸ್ಟಾರ್ಟ್ ಆಗ್ತು, ನೀನ್ ಬಸ್ ಹತ್ತದೆ, ಬಸ್ ಹತ್ತದ ದಿನ ಅಲ್ಲಿಂದ ಇಲ್ಲಿಯೇ ತನಕ, ಅಂದ್ರೆ ಆಕ್ಸಿಡೆಂಟ್ ಸ್ಪಾಟ್ ತನಕನು ಕೂಡ ನೀವು ಪ್ರಯತ್ನ ಮಾಡ್ತಾ ಇದ್ರಿ ಡ್ರೈವರ್ಗೆ ಸ್ಲೋ ಆಗಿ ಹೋಗು, ಸ್ಲೋ ಆಗಿ ಹೋಗು ಅಂತ ಹೇಳಿಕ್ಕೆ. ಪ್ರತಿಯೊಬ್ರು ಹೇಳ್ತಾ ಇದ್ರು ಅಲ್ಲಿ ಮೇಲೆ, ಅಲ್ಲಿಂದ ನಮ್ಮೂರಿಂದ ಪ್ರತಿಯೊಬ್ರು ಹೇಳ್ತಾ ಇದ್ರು, ಆದ್ರೂ ಅವ್ನು ಹಂಗೆ ಬಂದ. ಈಗ ನಿನ್ನ ಫ್ರೆಂಡ್ಸ್ಗಳಿಗೂ ಸಾಕಷ್ಟು ಜನ ಕೇಟಾಗಿದೆ, ನಮ್ಮ ಅಣ್ಣವ್ರಿಗೂ. ಅದಕ್ಕಿಂತ ಮುಂಚೆ SLVT ಇತ್ತು, ಅದು ಬಂದಿಲ್ಲ, ಅದು ಅಷ್ಟೇ. ಈಗ ನಿನಗೆ ಏನೇನು ಇಂಜುರಿ ಆಗಿದೆ? ನನಗೆ ಏನಿಲ್ಲ, ಕೈ ಒಂದು ಎಕ್ಸಾಮ್ ಟೈಮ್ 10 ಡೇಸ್ ಇದೆ, ಕೈ ಬೇಗ ಇದಾಗಿದ್ರೆ ಸರ್. ಏನು ಓದ್ತಾ ಇದೀಯಾ? 10th. ಇದು ಸಾವನ್ನಾಗಿದ್ದಂತ ಚಿರಂಜೀವಿಯ ಮಾತು. ಯಾಕಂದ್ರೆ ಆತನೇ ಹೇಳ್ತಾ ಇದ್ದ, ನಾವು ಬಸ್ನ ಟಾಪ್ ಮೇಲೆ ಇದ್ವಿ, ಸಾಕಷ್ಟು ತೊಂದರೆ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದ. ಜೊತೆಗೆ ನಾವು ಆತನಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಸ್ಲೋ ಆಗಿ ಹೋಗುವ ಒಂದು ಪ್ರಯತ್ನವನ್ನ ಮಾಡು ಅಂತ ಹೇಳಿ ಹೇಳೋ ಪ್ರಯತ್ನ ಮಾಡಿದ್ರು ಕೂಡ ಆತ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕುಡಿದಿದ್ದ ಅನ್ನೋ ಆರೋಪಗಳನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇರೋಂಥದ್ದು ಅತಿ ಸ್ಪೀಡ್ ಅಲ್ಲಿ ಬಂದ ಕಾರಣವೇ ಈ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಗಾಯಾಳು ಅಂತಾದಂತ ಚಿರಂಜೀವಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV. ಒಂದರ್ಥ ಮಾಡ್ಕೊಳ್ಳಿ, ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ ಅಂತ ನೋಡ್ಕೊಳ್ಳಿ. ನಗರ ಪ್ರದೇಶದಲ್ಲಿರುವಂಥ ಕೆಲ ವಿದ್ಯಾರ್ಥಿಗಳು ಇತ್ತೀಚೆಗೆ ನೀವು ನೋಡಿದರೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಹೇಳಿ, ಇಲ್ಲಿ ಓದಬೇಕು, ನಾನು ಶಾಲೆಗೆ ಹೋಗಬೇಕು, ಕಲಿಬೇಕು ಅಂತೇಳಿ ಬಸ್ನ ಟಾಪ್ ಮೇಲೆ ಕೂತ್ಕೊಳ್ತಾರೆ. 30-35 ವಿದ್ಯಾರ್ಥಿಗಳು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ, ಕಲಿಬೇಕು ನಾನು ಅಂಥೇಳಿ. ಆದರೆ ಇಲ್ಲಿ ನನಗದನ್ನು ಹಾಕ್ಕೊಳ್ಳೇಬೇಕು, ಇಲ್ಲದೇ ಇದ್ದರೆ ನಾನು ಕಲಿಯಲ್ಲ, ನಾನು ಆಚೆ ಹೋಗ್ತೀನಿ ಅಂತೇಳಿ ಎಂಥ ವ್ಯತ್ಯಾಸ ನೋಡ್ಕೊಳ್ಳಿ. ಕಲಿಯಕ್ಕೆ ಒದ್ದಾಡ್ತಾ ಇದ್ದಾರೆ, ಬಸ್ ಇಲ್ಲ, ಅಲ್ಲಿ ಕಲಿಯಕ್ಕೆ ಅವಕಾಶ ಇದೆ, ನನಗೆ ಬೇಡ, ನಾನು ಹಾ ಹೇಳಿದ್ದೆ ಆಗಬೇಕು ಅನ್ನುವಂಥ ಹಠ. ಇಲ್ಲಿ ಜೀವ ಹೋಗುತ್ತೆ, ಆದರೂ ನಾನು ಓದಬೇಕು, ನಂಗೆ ಪರೀಕ್ಷೆ ಬರೆಯೋಕೆ ಆಗ್ತಾ ಇಲ್ಲ ಅನ್ನೋಂಥ ಬೇಸರ ಅವರಿಗೆ, ಅಲ್ಲಿ ಪರೀಕ್ಷೆ ಬಿಟ್ಟರೂ ಚಿಂತೆ ಇಲ್ಲ ಅಂತ ಹೇಳಿ. ಎಂಥ ವ್ಯತ್ಯಾಸ ಇದೆ ನೋಡ್ರಿ. ಪಾಪ ಅದೇ ಹೇಳ್ತಾರಲ್ಲ ಒಂದು ಗಾದೆ ಮಾತು, ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅಂತೇಳಿ. ಕ್ಲಿಯರಾಗಿ ಕಾಣಿಸುತ್ತೆ ಪಿಕ್ಚರ್ ನಿಮ್ಗೆ ಏನಿದೆ ಅಂತ ಹೇಳಿ ಪರಿಸ್ಥಿತಿ. ಅವಕಾಶಗಳು ಬೇಕು ಅಂತ ಬಯಸ್ತಾರೆ, ಅವಕಾಶಗಳು ಇಲ್ಲಿ ಸಿಗೋದಿಲ್ಲ. ಅಲ್ಲಿ ಅವಕಾಶಗಳು ಇದೆ, ಆದರೆ ಅವಕಾಶಗಳನ್ನು ಬಳಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಕೊಬ್ಬು, ಧಿಮಾಕು,
ಹಠ ಇವೆಲ್ಲ ಜಾಸ್ತಿ ಆಗುತ್ತೆ. ಇಲ್ಲಿ ಪಾಪ ಕಲಿಬೇಕು ಅಂದ್ರೂ ಇಂಥ ಪರಿಸ್ಥಿತಿಗಳ ನಡುವೆ ಕಷ್ಟಪಟ್ಟು ಇವರೇ ಮೇಲ್ಗಡೆಗೆ ಬಂದು ನಿಂತ್ಕೊಂಡು ಟಾಪಲ್ಲಿ ನಿಂತ್ಕೊಳ್ಳೋದು, ಆಫೀಸ್ ಕರ್ಸ್ಗಳಾಗೋದು, ಛಲ ಹಿಡ್ಕೊಳ್ಳೋದು, ನಾನು ಮಾಡಬೇಕು, ನಾನು ಏನಾದರೂ ಸಾಧಿಸ್ಬೇಕು ಅನ್ನುವಂಥ ಛಲ ಇಂಥವರಲ್ಲೇ ಬರುತ್ತೆ ಕಷ್ಟಪಟ್ಕೊಂಡು ಬರೋರಿಗೆ. ಎಲ್ಲ ಇದ್ದಾಗ ಯಾವುದರಲ್ಲಿ ನಾನು ಕಲ್ಲು ಹುಡುಕ್ಲಿ ಅಂತ ಹುಡುಕ್ತಾ ಇರ್ತಾರೆ. ಅದರದ್ದೇ ಹಣೆ ಬರಹ ಇತ್ತೀಚೆಗೆ ನಾವು ಸೊಸೈಟಿಯಲ್ಲಿ ಕಾಣ್ತಾ ಇದ್ದೀವಲ್ಲ. ಶಾಲೆ ಬಿಟ್ಟು ಆಚೆ ಹೋಗೋದು, ನಾನು ಕೂತ್ಕೊಳ್ಳಲ್ಲ, ಪರೀಕ್ಷೆನೂ ಬೇಡ ನನಗೆ, ಶಿಕ್ಷಣನೇ ಬೇಡ ನನಗೆ, ಹೋಗ್ತಾರಲ್ವಾ ಅಂತವ್ರು ಅರ್ಥ ಮಾಡ್ಕೊಳ್ಳಿ ಹೇಗಿದೆ ಪರಿಸ್ಥಿತಿ ಬೇರೆ ಕಡೆಗೆ ಅಂತೇಳಿ.